ನೀವು ನೋಡ್ತಿದ್ದೀರಾ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ, ನಾನು ಜಯಶ್ರೀ. ಕೊರೋನಾ ಹಾವಳಿ ದಿನಂಪ್ರತಿ ಹೆಚ್ಚುತ್ತಿರುವ ಭಯ ಒಂದು ಕಡೆಯಾದರೆ, ಸರ್ಕಾರ ಜನರ ಅನುಕೂಲಕ್ಕೆ ಮುಂಚಿತವಾಗಿಯೇ ಮುಂದಿನ ತಿಂಗಳ ಪಡಿತರ ನ್ಯಾಯಬೆಲೆಯಲ್ಲಿ ಹಂಚಲು ಸೂಚಿಸಿದೆ. ಇನ್ನು ಗ್ರಾಮೀಣ ಭಾಗಗಳಲ್ಲಿ ಜನರಿಗೆ ಸಾಮಾಜಿಕ ಅಂತರದ ಅರಿವು ಮೂಡಿಸದಿರುವುದಕ್ಕೆ ನ್ಯಾಯಬೆಲೆಯ ಅಂಗಡಿಯ ಮುಂದೆ ಉಗುತ್ತಿದ್ದ ಜನರನ್ನ ನೋಡಿದರೆ ಆಡಳಿತ ಮಂಡಳಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದೇ ಹೇಳಬಹುದು. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಜಯಶ್ರೀ.